ಚಿಕ್ಕೋಡಿ ಸದಲ್ಗಾ ವಿಧಾನಸಭೆಯ ಅಭ್ಯರ್ಥಿ ಆಯ್ಕೆ ಅತಿ ಶೀಘ್ರದಲ್ಲಿ ನಡೆಯಲಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕೋಡಿ ಸೇರಿದಂತೆ 5 ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹೇಳಿದರು. ಅವರು ಚಿಕ್ಕೋಡಿ ಪಟ್ಟಣದಲ್ಲಿ ಸಂಕಲ್ಪ ಸಮಾವೇಶ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಹೇಳಿದರು. ಈಗಾಗಲೇ ನಾವು 100 ಕ್ಷೇತ್ರಗಳ ಆಯ್ಕೆ ಮಾಡಿ ಅವುಗಳ ಗೆಲುವಿಗೆ ಶ್ರಮಿಸುತ್ತಿದ್ದೇವೆ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ತೆಕೆಯಲ್ಲಿರುವ ಮತಕ್ಷೇತ್ರಗಳನ್ನು ಗೆಲ್ಲಲು ಸಂಕಲ್ಪ ಮಾಡಿದ್ದೇವೆ. ಯಮಕನ ಮರಡಿ, ಚಿಕ್ಕೋಡಿ, ಬೆಳಗಾವಿ ಗ್ರಾಮೀಣ, ಖಾನಾಪುರ ಸೇರಿದಂತೆ 5 ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತೇವೆ ಎಂದು ಲಕ್ಷ್ಮಣ ಸವದಿ ಹೇಳಿದರು. 100 ಕ್ಷೇತ್ರಗಳನ್ನು ಆಯ್ಕೆ ಮಾಡಿದ್ರು. ಆ 100 ಕ್ಷೇತ್ರದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರತಕ್ಕಂತ ನಳಿನ್ ಕುಮಾರ್ ಕಟೀಲ್ ರವರ ಒಂದು ತಂಡ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರತಕ್ಕಂತ ಬೊಮ್ಮಾಯಿ ಅವರು ಮತ್ತು ಯಡಿಯೂರಪ್ಪನವರು ಸೇರಿಕೊಂಡು ಒಂದು ತಂಡ. ಜೆಡಿಎಸ್ ಮತ್ತು ಕಾಂಗ್ರೆಸ್ ಇರತಕ್ಕಂತ ಏನು ಕಾಂಗ್ರೆಸ್ದ ಕ್ಷೇತ್ರಗಳಿದ್ದಾವೆ ಅಲ್ಲಿ ನಾವು ಸಂಕಲ್ಪ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ವಿ. ಆ 100 ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ 50 ಕ್ಷೇತ್ರ ಆದರೂ ನಾವು ಕಿತ್ತುಕೋಬೇಕು, ಅದನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಸಂಕಲ್ಪವನ್ನು ಇಟ್ಕೊಂಡು ಸಂಕಲ್ಪ ಯಾತ್ರೆ ಪ್ರಾರಂಭ ಮಾಡಿದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಇರತಕ್ಕಂಥ ಚಿಕ್ಕೋಡಿ, ಯಮಕನ್ ಮರಡಿ, ಖಾನಾಪುರ್, ಬೈಲಹೊಂಗಲ್, ಬೆಳಗಾವಿ ಗ್ರಾಮೀಣ ಇವು 5 ಕ್ಷೇತ್ರಗಳನ್ನು ನಾವು ಟಾರ್ಗೆಟ್ ಮಾಡಿದ್ದೀವಿ. ಈ 5 ಕ್ಷೇತ್ರದಲ್ಲಿ ನಾವು ಗೆಲ್ಲಲೇಬೇಕು ಅಂತಕ್ಕಂಥ ಸಂಕಲ್ಪವನ್ನು ಇಟ್ಕೊಂಡು ಸಂಕಲ್ಪ ಯಾತ್ರೆ ಪ್ರಾರಂಭ ಮಾಡಿದ್ದೀವಿ. 6 ತಿಂಗಳದಲ್ಲಿ ಸಂಪೂರ್ಣ 5 ಕ್ಷೇತ್ರಗಳಲ್ಲಿ ಕಾರ್ಯಕರ್ತರನ್ನು ಸಜ್ಜುಗೊಳಿಸಿ ಸಂಘಟನೆ ಮಾಡಿ ಬೂತ್ ಮಟ್ಟದಿಂದ ಒಬ್ಬೊಬ್ಬ ಕಾರ್ಯಕರ್ತರು 25 ಓಟುಗಳನ್ನು ಹಂಚಿಕೆ ಮಾಡಿ ಆ 25 ಓಟುಗಳನ್ನು ಒಬ್ಬ ಕಾರ್ಯಕರ್ತರು ತೊರೆದ್ರ ಮುಖಾಂತರ ಅವರು ಪ್ರತಿಯೊಂದು ಬೂತದಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷ ಲೀಡ್ ಇರಬೇಕು. ರಾಜಕಾರಣದಲ್ಲಿ 51% 100ಕ್ಕೆ ಸಮಾನ, 49% 0ಗೆ ಸಮಾನ. ಪ್ರತಿಯೊಂದು ಬೂತದಲ್ಲಿ ನಾವು 51% ಮತಗಳನ್ನು ಪಡ್ಕೊಳ್ಳಿಕ್ಕೆ ನಾವು ಕಾರ್ಯಕರ್ತರನ್ನು ಸಜ್ಜುಗೊಳಿಸ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ 18 ಕ್ಷೇತ್ರದಲ್ಲಿ ಇವು 5 ಕ್ಷೇತ್ರವನ್ನು ಕಾಂಗ್ರೆಸ್ ಮಡಿಲಲ್ಲಿರ್ತಕ್ಕಂಥದ್ದು ಕಿತ್ಕೊಂಡು ಮುಂದೆ 2023ನೇ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಪುನಃ ಮತ್ತೆ ಅಧಿಕಾರಕ್ಕೆ ತರುವಂಥ ಸಂಕಲ್ಪವನ್ನು ನಾವು ಮಾಡ್ತಾ ಇದ್ದೀವಿ. ಕೆಲವೇ ದಿನದಲ್ಲಿ ಚಿಕ್ಕೋಡಿ ಕ್ಷೇತ್ರದ ಅಭ್ಯರ್ಥಿಗಳ ಬಗ್ಗೆ ಜಿಲ್ಲೆಯ ರಾಜ್ಯದ ರಾಷ್ಟ್ರದ ನಾಯಕರ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಜವಾಬ್ದಾರಿ ಕೊಡುವಂಥ ಕೆಲಸ ಯತ್ನಾಳವರಷ್ಟು ಬುದ್ಧಿವಂತಿಕೆನೂ ನನ್ನಲ್ಲಿಲ್ಲ. ಅವರು ರಾಷ್ಟ್ರದ ರಾಜಕಾರಣವನ್ನು ಮಾಡಿರ್ತಕ್ಕಂಥವ್ರು, ರಾಜ್ಯದ ರಾಜಕಾರಣವನ್ನೂ ಮಾಡಿರ್ತಕ್ಕಂಥವ್ರು. ಅವ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು, ಹೇಳಿಕೆ ಕೊಡ್ತಕ್ಕಂಥದ್ದು ಅದು ಸಮಂಜಸ ಅಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ನಿಮಗೆ ಗೊತ್ತಿರುವ ಹಾಗೆ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಒಂದು ಹೆಜ್ಜೆಯನ್ನು ಇಟ್ಟಿದ್ರು. ಎಸ್ ಟಿ ಸಮುದಾಯಕ್ಕೆ 3 ಇದ್ದದ್ದನ್ನ 7 ಮಾಡಿದ್ದಾರೆ, ಎಸ್ ಸಿಗೆ 15 ಇದ್ದದ್ದ 17 ಮಾಡಿದ್ದಾರೆ. ಇನ್ನು ಎಸ್ ಟಿಯಲ್ಲಿ ಇನ್ನು ಬೇರೆ ಬೇರೆ ಪಂಗಡಗಳಿದ್ದಾವೆ. ಆ ಬೇರೆ ಬೇರೆ ಪಂಗಡಗಳನ್ನು ಎಸ್ ಟಿ ಸಮುದಾಯದಲ್ಲಿ ಸೇರಿಸುವಂಥ ಕಾರ್ಯವೂ ಕೂಡ ಮುಂದೆ ಪ್ರಾರಂಭ ಆಗುತ್ತೆ. ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥ ಚಿಂತನೆ ಏನಾದರೂ ಆಗಿದ್ದರೆ ಅದು ಭಾರತೀಯ ಜನತಾ ಪಕ್ಷದ ರಾಜ್ಯದಲ್ಲಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ರಲ್ಲಿ ಅವರು ಭದ್ರಾಗಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾವ ಕುದುರೆ ಓಡ್ತದೆ ಅದಕ್ಕೆ ಜಿದ್ದು ಕಟ್ಟ. ಯಮಕನ್ ಮರಡಿನೂ ನೋಡ್ತೀನಿ, ಚಿಕ್ಕೋಡಿನೂ ನೋಡ್ತೀನಿ, ಬೆಳಗಾವಿ ಗ್ರಾಮೀಣ ನೋಡ್ತೀನಿ. 5 ಕ್ಷೇತ್ರವನ್ನ ಎಲ್ಲ ಕಡೆ ಸಂಚಾರ ಮಾಡ್ತೀನಿ, ಕಾರ್ಯಕರ್ತರನ್ನು ಸಜ್ಜುಗೊಳಿಸ್ತೀನಿ, ಕಾರ್ಯಕರ್ತರ ಹುಮ್ಮಸ್ಸು ತುಂಬುತ್ತೀವಿ. ಕಾರ್ಯಕರ್ತರ ಮುಖಾಂತರ 5 ಕ್ಷೇತ್ರವನ್ನು ಗೆಲ್ಲಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಿನ್ನೆ ನಾನು ಅತ್ತಿನೆಯಲ್ಲಿ 2 ಕಾರ್ಯಕ್ರಮಗಳಿರೋದು, 2 ಕಾರ್ಯಕ್ರಮ ಮುಗಿಸೊಂದು ಸುಮಾರು 8 ಗಂಟೆಗೆ ನಾನು 6 ಗಂಟೆಗೆ ಅತ್ತಿನಿ ಬಿಟ್ಕೊಂಡು 8 ಗಂಟೆಗೆ ನಾನು ಬಂದೆ. ಬಂದು ಇಡೀ ರಾಜ್ಯದ ಮತ್ತು ಬೆಳಗಾವಿ ಜಿಲ್ಲೆ ಅನೇಕ ಕ್ಷೇತ್ರಗಳ ಬಗ್ಗೆ ನಾವು ಚಿಂತನೆಯನ್ನು ಮಾಡಿದ್ವಿ. ಮುಂದಿನ ಕಾರ್ಯಸೂಚಿ ಏನಿರಬೇಕು ಅಂತಕ್ಕಂಥದ್ದನ್ನು ಕೂಡ ಈಗಾಗಲೇ ನಾವು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಳ್ತಾ ಇದ್ವಿ, ಚುನಾವಣೆಗೆ ಸಜ್ಜಾಗಿ ಹೋಗ್ತಾ ಇದ್ವಿ. ಅದು ಯಾವುದೇ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಒಂದಾಗಿ ಹೋಗ್ತೀವಿ, ಒಟ್ಟಾಗಿ ಹೋಗ್ತೀವಿ. ಭಾರತೀಯ ಜನತಾ ಪಕ್ಷದ ಛತ್ರದ ಕೆಳಗೆ ಯಾರಿರ್ತಾರೋ ಅವರೆಲ್ಲ ನಮ್ಮ ಕುಟುಂಬದ ಸದಸ್ಯ. ಇವು ಎಲ್ಲ ಸಮುದಾಯಗಳು, ಪಂಚಮಸಾಲಿ ಇರ್ಬೋದು, ಬೇರೆ ಬೇರೆ ಸಮುದಾಯಗಳಿರ್ಬೋದು, ಇವೆಲ್ಲ ನಮ್ಮ ಒಳಪಂಗಡ.
ವೀರಶೈವ ಲಿಂಗಾಯತರಲ್ಲಿರ್ತಕ್ಕಂಥ ಒಳಪಂಗಡಗಳು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥ ಅವ್ರ ಬೇಡಿಕೆ ಇದೆ. ಅದನ್ನು ಅತ್ಯಂತ ಸಹಾನುಭೂತಿಯಿಂದ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರಿಗೆ ಸಂದರ್ಭ ಅನುಸಾರವಾಗಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ದಾರೆ.